ಮತ್ತು ಮಧುರಿ ಶೇಖರ ಜಿಲ್ಲೆಯ ಪಾವಡು ತಾಲೂಕಿನ ಮಿನಿ ವಿಜ್ಞಾನ ಸಂಪನ್ಮೂಲ ಕೇಂದ್ರ ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆಯಲ್ಲಿದ್ದೀವಿ. ಈ ಒಂದು ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆಯಲ್ಲಿ 2016-17 ಸಾಲಿನಿಂದ ಒಂದು ಮಿನಿ ವಿಜ್ಞಾನ ಸಂಪನ್ಮೂಲ ಕೇಂದ್ರ ಪ್ರಾರಂಭವಾಗಿದೆ. ಈ ಒಂದು ಮಿನಿ ವಿಜ್ಞಾನ ಸಂಪನ್ಮೂಲ ಕೇಂದ್ರದಲ್ಲಿ ಪ್ರಮುಖವಾಗಿ ಒಂದು ಹೊರಾಂಗಣ ವಿಜ್ಞಾನ ಉದ್ಯಾನವನ ಇದೆ ಮತ್ತು ಒಳಾಂಗಣ ಒಂದು ವಿಜ್ಞಾನ ಮಾದರಿಗಳ ಒಂದು ರೂಮ್ ಕೊಠಡಿಗಳು ಇದೆ. ಮೊದಲನೇದಾಗಿ ನಾವಿವತ್ತು ಮಿನಿ ವಿಜ್ಞಾನ ಸಂಪನ್ಮೂಲ ಕೇಂದ್ರದಲ್ಲಿ ಬರ್ತಕ್ಕಂತಹ ಹೊರಾಂಗಣ ವಿಜ್ಞಾನ ಉದ್ಯಾನವನ ಅಂದರೆ ಔಟ್ಡೋರ್ ಸೈನ್ಸ್ ಪಾರ್ಕ್, ಈ ಒಂದು ಔಟ್ಡೋರ್ ಸೈನ್ಸ್ ಪಾರ್ಕ್ನ ಪರಿಚಯವನ್ನು ಮಾಡೋಣ. ಈ ಒಂದು ಔಟ್ಡೋರ್ ಸೈನ್ಸ್ ಪಾರ್ಕಲ್ಲಿ ಸುಮಾರು 28 ಕಾರ್ಯನಿರತ ಮಾದರಿಗಳಿದ್ದಾವೆ. ಆ 28 ಕಾರ್ಯನಿರತ ಮಾದರಿಗಳಲ್ಲಿ ಒಂದೊಂದು ಕಾರ್ಯನಿರತ ಮಾದರಿಯನ್ನು ನಾವು ಪರಿಚಯ ಮಾಡ್ತಾ ಹೋಗೋಣ. ಬನ್ನಿ, ಈಗ ನಾವು ಮಿನಿ ವಿಜ್ಞಾನ ಸಂಪನ್ಮೂಲ ಕೇಂದ್ರದ ಒಂದು ಭಾಗವಾದಂಥ ಹೊರಾಂಗಣ ವಿಜ್ಞಾನ ಉದ್ಯಾನವನಕ್ಕೆ ಪ್ರವೇಶಿಸೋಣ. ಈಗಾಗಲೇ ನಾವು ಹೊರಾಂಗಣ ಉದ್ಯಾನವನದಲ್ಲಿ ಇರ್ತಕ್ಕಂತಹ ಸುಮಾರು 28 ಮಾದರಿಗಳನ್ನು ಪರಿಚಯ ಮಾಡ್ಕೊಳ್ತಾ ಇದ್ದೀವಿ. ಆ ಒಂದು 28 ಮಾದರಿಗಳಲ್ಲಿ ಈಗಾಗಲೇ ನಾವು ಕೆಲವೊಂದು ಮಾದರಿಗಳನ್ನು ಪರಿಚಯ ಮಾಡ್ಕೊಂಡಿದ್ವಿ. ಈಗ ಮತ್ತೊಂದು ಮಾದರಿಯ ಒಂದು ಪರಿಚಯ ಮಾಡ್ಕೊಳ್ಳೋಣ. ಈ ಒಂದು ಮಾದರಿ ಹೆಸರೇನಪ್ಪ ಅಂದರೆ ಎರಡು ತುದಿಗಳೆಲ್ಲ ಕೋಣ ಅಥವಾ ಡಬಲ್ ಎಂಡೆಡ್ ಕೋನ್ ಅಂತ ಕರಿತೀವಿ ಅಥವಾ ದ್ವಿಶಂಕು ಅಂತ ಹೇಳ್ತೀವಿ. ಅಂದರೆ ಈ ಒಂದು ಮಾದರಿ ಒಂದು ಎರಡು ತುದಿಗಳುಳ್ಳ ಕೋನ ಅಥವಾ ಡಬಲ್ ಎಂಡೆಡ್ ಕೋನ್ ಒಂದು ಯಾವೊಂದು ತತ್ವವನ್ನು ಕೆಲಸ ಮಾಡುತ್ತೆ, ಆದರೆ ಇದರ ವಿಶೇಷತೆ ಏನು ಅಂತ ನೋಡ್ತಾ ಹೋದಾಗ ಇಲ್ಲಿ ಗಮನಿಸಿ, ಇದು ಎರಡು ತುದಿಗಳುಳ್ಳ ಒಂದು ಕೋನ ಇದೆ, ದ್ವಿಶಂಕು ಕೂಡ ಹೇಳ್ತೀವಿ, ಅಂದರೆ ಎರಡು ಶಂಕುಗಳನ್ನು ಜೋಡಿಸಲಾಗಿದೆ. ಇದರ ಒಂದು ಮಧ್ಯಭಾಗದಲ್ಲಿ ಏನು ಒಂದು ಮಧ್ಯಭಾಗ ಕಂಡು ಬರುತ್ತಲ್ಲ, ಇಲ್ಲಿ ಇದರ ಗುರುತ್ವ ಇಲ್ಲಿ ಸ್ಥಾನ ಇಲ್ಲಿ ಕೇಂದ್ರೀಕರಿಸಲ್ಪಟ್ಟಿರುತ್ತೆ. ಅಂದರೆ ಇದರ ಗುರುತ್ವ ಸ್ಥಾನ ಸೊ ಹೆಚ್ಚಾದ್ರೆ ಈಗ ನೋಡಿ ನಾವು ಎತ್ತರ ಪ್ರದೇಶದಲ್ಲಿ ಇಟ್ಟಿದ್ದೀವಿ, ಎತ್ತರ ಪ್ರದೇಶದಿಂದ ಹೋಗ್ತಾ ಇದೆಯಾಗ ನೋಡಿ ಎತ್ತರ ಪ್ರದೇಶದಿಂದ ಹೋಗ್ತಾ ಇದೆ. ಆದರೆ ಇದು ಎತ್ತರ ಪ್ರದೇಶದಿಂದ ತಗ್ಗಿ ಪ್ರದೇಶಗಳಿಗೆ ಹೋಗೋದಿಲ್ಲ. ಸಾಮಾನ್ಯವಾಗಿ ನಾವು ಒಂದು ಪೈಪ್ ತಗೊಳ್ಳೋಣ, ಈ ಒಂದು ಪೈಪು ಎತ್ತರ ಪ್ರದೇಶದಿಂದ ತಗ್ಗು ಪ್ರದೇಶಗಳಿಗೆ ಚಲಿಸುತ್ತೆ ನೋಡಿ. ಹಾಗಾದ್ರೆ ಇದು ಯಾಕೆ ಚಲಿಸೋದಿಲ್ಲ? ಇದು ಎತ್ತರ ಪ್ರದೇಶ ತಗ್ಗು ಪ್ರದೇಶ ಚಲಿಸಬೇಕಾಗಿತ್ತು, ಅದು ಇದು ಯಾಕೆ ಚಲಿಸೋದಿಲ್ಲ ಅಂತಂದರೆ ಇದರ ಗುರುತು ಸ್ಥಾನ ಇಲ್ಲಿ ಕೆಳಭಾಗದಲ್ಲಿದೆ ಮತ್ತು ಇದರದ್ದು ಗುರುತು ಸ್ಥಾನ ಮೇಲೆ ಬರಬೇಕನ್ನೋದೇ ಇದು ಇಲ್ಲಿ ಬರಬೇಕಾಗುತ್ತೆ. ಸೊ ಗಮನಿಸ್ತಾ ಹೋಗಿ ನಾವೀಗ ಇದು ಎಷ್ಟು ಹೈಟಲ್ಲಿದೆ ಅಂತ ನೋಡ್ತಾ ಹೋಗೋಣ. ನೋಡಿ ನಾವು ಒಂದು ಅಳತೆ ಮಾಡ್ತೀನಿ, ಈ ಒಂದು ಪೈಪಿಂದ ಇಷ್ಟು ಹೈಟ್ ಇದೆ ನೋಡಿ ಇಲ್ಲಿದ್ದಾಗ ಹಾಗಾದ್ರೆ ಇದಕ್ಕೆ ಇದು ನಾವು ಹೈಟ್ ಅಂತ ಅಂದ್ಕೊಳ್ತೀವಿ. ಇದಕ್ಕೆ ನೋಡೋಣ, ಈಗ ಇದನ್ನು ನಾನು ಇಲ್ಲಿ ತೊಗೊಂಡ್ಬರ್ತೀನಿ, ಕೆಳಭಾಗದಲ್ಲಿ ತೊಗೊಂಡ್ಬರ್ತೀನಿ. ನೋಡಿ ಕೆಳಭಾಗದಲ್ಲಿ ತೊಗೊಂಡು ಬಂದಾಗ ಇಲ್ಲಿ ನೋಡಿ ಗಮನಿಸಿ ನೋಡಿ ಹೈಟ್ ನೋಡಿ, ಇದೇ ಹೈಟ್ ಇಲ್ಲಿ ಅದು ಹೈಟ್ ಅಷ್ಟಿತ್ತು, ಈಗ ಇಷ್ಟು ಹೈಟ್ ಇದೆ ಇಲ್ಲಿ ನೋಡಿ, ಇಷ್ಟು ಹೈಟ್ ಇದೆ. ಹಾಗಾದರೆ ಇದಕ್ಕೆ ಯಾವುದು ಎತ್ತರವಾಗುತ್ತೆ? ಸೊ ಅದನ್ನು ಇದನ್ನು ಸೊ ಇದು ಎತ್ತರವಾಗುತ್ತೆ, ಇದರಿಂದ ಏನಾಗ್ತದೋ ಎತ್ತರ ಪ್ರದೇಶದಿಂದ ತಗ್ಗು ಪ್ರದೇಶಗಳಿಗೆ ಚಲಿಸುತ್ತೆ. ಹಾಗಾದರೆ ಇಲ್ಲಿ ಈ ಒಂದು ವಿಶಂಕು ನಮ್ಗೆ ಅನಿಸುತ್ತೆ ಅದು ತಗ್ಗು ಪ್ರದೇಶದಿಂದ ಎತ್ತರ ಪ್ರದೇಶಕ್ಕೆ ಚಲಿಸುತ್ತೆ ಅಂತ ಅನಿಸುತ್ತೆ ಅಷ್ಟೇ. ಅದು ನಿಜವಾಗಲೂ ಅದು ಅದರ ಒಂದು ವ್ಯವಸ್ಥೆ ಇದೆಯಲ್ಲ, ಅದರ ಒಂದು ರಚನೆ, ಆ ಒಂದು ರಚನೆ ವ್ಯವಸ್ಥೆಯಿಂದ ಅದು ಎತ್ತರ ಪ್ರದೇಶದಿಂದ ತಗ್ಗಾದ ಪ್ರದೇಶಕ್ಕೆ ಚಲಿಸುತ್ತೆ. ಅದು ನಮಗೆ ಮಾತ್ರ ಇದು ತಗ್ಗಾದ ಪ್ರದೇಶದಿಂದ ಎತ್ತರ ಪ್ರದೇಶ ಚಲಿಸುತ್ತೆ. ಆದರೆ ಎತ್ತರ ಪ್ರದೇಶ ತಗ್ಗಾದ ಪ್ರದೇಶ ಯಾಕೆ ಚಲಿಸೋದಿಲ್ಲ ಅಂದರೆ ಇದರ ಗುರುತ್ವ ಕೆಳಭಾಗದಲ್ಲಿ, ಸೊ ಇದು ಇಲ್ಲಿ ಕೆಳಭಾಗ ಇದರದ್ದು ಗುರುತ್ವ ಮತ್ತು ಇದು ಮೇಲ್ಭಾಗದಲ್ಲಿರುತ್ತೆ, ಆದ್ದರಿಂದ ಮೇಲ್ಭಾಗದಿಂದ ಕೆಳಭಾಗಕ್ಕೆ ಇದು ಚಲಿಸುತ್ತೆ. ಸೊ ಈ ರೀತಿಯಾಗಿ ಇಲ್ಲಿ ಒಂದು ದ್ವಿಶಂಕು ಸೊ ಅಲ್ಲಿ ತಗ್ಗಾದ ಪ್ರದೇಶದಿಂದ ಎತ್ತರ ಪ್ರದೇಶಕ್ಕೆ ಚಲಿಸೋದಕ್ಕೆ ಕಾರಣ ಅದರ ಒಂದು ಸ್ಟ್ರಕ್ಚರ್ ಒಂದು ವಿನ್ಯಾಸ ಕಾರಣ ಆಗಿರುತ್ತೆ. ಅದರ ಜೊತೆಗೆ ಗುರುತ್ವ ಕೇಂದ್ರ, ಸೊ ಯಾವಾಗಲೂ ಇದರ ಒಂದು ಗುರುತ್ವ ಕೇಂದ್ರ ಮಧ್ಯಭಾಗದಲ್ಲಿದೆ. ಈ ಒಂದು ಮಧ್ಯಭಾಗದ ಗುರುತ್ವ ಕೇಂದ್ರ ತಗ್ಗಾದ ಪ್ರದೇಶದಿಂದ ಎತ್ತರ ಪ್ರದೇಶ ಚಲಿಸಿದೆ ಅಂದರೆ ಅದಕ್ಕೆ ಕಾರಣ ಈ ತಗ್ಗಾದ ಪ್ರದೇಶದಲ್ಲಿ ಇದರ ಗುರುತ್ವ ಕೇಂದ್ರ ಹೆಚ್ಚಿರುತ್ತೆ, ಈ ಪ್ರದೇಶದಲ್ಲಿ ಕಡಿಮೆ ಇರುತ್ತೆ. ಇದರಿಂದ ಎತ್ತರದ ಪ್ರದೇಶದಿಂದ ಎತ್ತರ ಪ್ರದೇಶದಿಂದ ತಗ್ಗಾದ ಪ್ರದೇಶಗಳಿಗೆ ಚಲಿಸುತ್ತೆ. ಸೊ ಈ ರೀತಿಯಾಗಿ ಈ ಒಂದು ದ್ವಿಶಂಕು ಕೋನವು ಇಲ್ಲಿ ತಗ್ಗಾದ ಪ್ರದೇಶದಿಂದ ಎತ್ತರ ಪ್ರದೇಶ ಚಲಿಸೋಕ್ಕೆ ಕಾರಣ ಏನಪ್ಪ ಅಂದರೆ ಅದರ ಒಂದು ಗುರುತ್ವ ಕೇಂದ್ರ ಇದು ಮಧ್ಯಭಾಗದಲ್ಲಿ ಇರುವುದು ಕಾರಣ ಆಗಿದೆ ಮತ್ತು ಇದರ ಒಂದು ರಚನೆ ಕೂಡ ಕಾರಣ ಆಗಿರುತ್ತೆ. ಈ ಒಂದು ರಚನೆ ವ್ಯವಸ್ಥೆಯಿಂದಾಗ ಅದು ತಗ್ಗಾದ ಪ್ರದೇಶದಿಂದ ಎತ್ತರ ಪ್ರದೇಶಕ್ಕೆ ಚಲಿಸುವಂತೆ ಭಾಸವಾಗುತ್ತೆ. ಸೊ ಅದಕ್ಕೆ ಕಾರಣ ಅದರ ಒಂದು ರಚನೆ ಆಗಿದೆ. ಓಕೆ.